ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಏನೂ ಮಾತಾಡದೆ ಮೌನವಾಗಿದ್ದೀರಲ್ಲ, ಏನು ಯೋಚನೆ ಮಾಡ್ತಿದ್ದೀರ ವಿಶ್ವ? ನಿಮ್ಮ ವಿಚಾರ ಬಿಟ್ಟು ಬೇರೇನು ಯೋಚನೆ ಮಾಡ್ತೀನಿ. ಹಗಲು ರಾತ್ರಿ ನಾನು ನಿಮ್ಮ ಬಗ್ಗೆನೇ ಚಿಂತೆ ಮಾಡ್ತೀನಿ. ಏನ್ ಹೇಳ್ತಾ ಇದ್ದೀರ ವಿಶ್ವ? ಸತ್ಯ ಹೇಳ್ತಾ ಇದ್ದೀನಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಗೋಪಿ ಈಗ ನಿನ್ನಿಂದ ದೂರ ಆಗಿ ಆ ವಿಜಿ ಜೊತೆ ನೆಮ್ಮದಿಯಾಗಿದ್ದಾನೆ. ಆದರೆ ಆದಷ್ಟು ಬೇಗ ಅವ್ರು ನಿನ್ನ ಜೊತೆ ಸೇರಬೇಕು. ವಿಜಿನ ಮರೆತು ನಿನ್ನ ಜೊತೆ ಅವ್ರ ಸಂತೋಷದಿಂದ ಬಾಳ್ಬೇಕು. ಅದನ್ನು ನಾನು ನನ್ನ ಕಣ್ ತುಂಬ ನೋಡಬೇಕು. ಥ್ಯಾಂಕ್ಸ್ ವಿಶ್ವ. ಥ್ಯಾಂಕ್ಸ್ ಥ್ಯಾಂಕ್ಸ್ ಏನಕ್ಕೆ? ನನ್ನವರು ಅನ್ನೋರು ಯಾರು ನನಗಿಲ್ಲದೆ ಒಂಟಿಯಾಗಿ ಕಷ್ಟಪಡ್ತಾ ಇದ್ದೀನಿ. ನನ್ನ ಬಗ್ಗೆ ಯೋಚನೆ ಮಾಡ್ತಾ ನನಗೆ ಒಳ್ಳೇದಾಗ್ಲಿ ಅಂತ ಬಯಸೋದಕ್ಕೆ ನೀವೊಬ್ಬರಾದರೂ ಇದ್ದೀರಲ್ವಾ, ನನಗದೇ ಸಮಾಧಾನ. ನನ್ನ ಶ್ರೇಯಸ್ಸನ್ನು ಬಯಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ರಮ್ಯಾ, ನೀನು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಗೋಪಿ ವಿಜಯಿಂದ ದೂರ ಆಗೋದಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿದ್ವಲ್ಲ, ಫಸ್ಟ್ ನೀನು ಅದನ್ನು ಮಾಡಬೇಕು. ಏನು ಪ್ಲ್ಯಾನ್ ಮಾಡಿದ್ವಿ? ಅದೇ ರಮ್ಯಾ, ಗೋಪಿ ನಿನಗೆ ಮೋಸ ಮಾಡಿ ನಿನ್ನನ್ನು ಮದುವೆ ಆಗಿ ನಿನಗೆ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ತನ್ನ ಮೊದಲನೇ ಹೆಂಡತಿ ಹತ್ರ ಹೋಗಿ ನಿನಗೆ ದ್ರೋಹ ಮಾಡ್ತಿದ್ದಾನೆ ಅಂತ ನಾವು ಮಾತಾಡ್ಕೊಂಡಿರಲಿಲ್ಲ. ಆ ಪ್ಲ್ಯಾನ್ ಬಗ್ಗೆ ನಾನು ಹೇಳಿದ್ದು, ನೀನೇಕದ ನಿನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ನಾಳೆ ಬೆಳಗ್ಗೆ ನಾವು ಮಾಡೋ ಮೊದಲನೇ ಕೆಲಸನೇ ಗೋಪಿ ಮೇಲೆ ಕಂಪ್ಲೇಂಟ್ ಕೊಡೋದು. ಸದ್ಯಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕಮ್ಮ್ಯ? ನನಗೆ ಅವ್ರು ಬೇಕು ವಿಶ್ವ. ನಾನು ಕಂಪ್ಲೇಂಟ್ ಕೊಟ್ರೆ ಅವರು ನನ್ನ ಮೇಲೆ ಕೋಪ ಜಾಸ್ತಿ ಆಗುತ್ತೆ ಹೊರತು ಪ್ರೀತಿ ಹುಟ್ಟಲ್ಲ. ಕಂಪ್ಲೇಂಟ್ ಕೊಟ್ರೆ ಅವ್ರು ನನ್ನವ್ರು ಆಗ್ತಾರೆ ಅಂತ ನಾನು ಅನ್ಕೊಂಡಿರೋದು ನನ್ನ ದಡ್ಡತನ. ಅದಕ್ಕೆ ಈ ಐಡಿಯಾನೇ ಬೇಡ. ಅದು ಹಾಗಂದ್ರೆ ಹೇಗೆ ರಮ್ಯಾ? ಗೋಪಿ ನಿನಗೆ ಸಿಗಲ್ಲ ಅಂದ್ರೆ ಹೇಗೆ ಹೇಳು? ವಿಶ್ವ, ನನಗೆ ಏಳೇಳು ಜನ್ಮದಲ್ಲಿ ನಂಬಿಕೆ ಇಲ್ಲ. ಇರೋ ಈ ಒಂದು ಜನ್ಮದಲ್ಲಿ ಅವರು ನನ್ನವ್ರು ಆಗ್ಬೇಕು. ಅವ್ರು ನನ್ನವರಾಗೋದಕ್ಕೆ ನಾನೊಂದು ದಾರಿನ ಹುಡ್ಕೊಂಡಿದ್ದೀನಿ. ಆ ದಾರಿಲೇ ಮುಂದುವರಿತೀನಿ. ಯಾವ ದಾರಿ? ನಾನು ನಿಮಗೆ ಒಬ್ರು ಸ್ವಾಮೀಜಿ ಬಗ್ಗೆ ಹೇಳಿದ್ದೆ ಅಲ್ವಾ, ಅವ್ರು ಹೇಳ್ದಾಗೆ ಈ ಅಮಾವಾಸ್ಯ ದಿನ ಹೇಗಾದ್ರೂ ಮಾಡಿ ಗೋಪಿನ ಕರ್ಕೊಂಡು ಹೋಗಿ ಪೂಜೆ ಕೂರಿಸ್ಬೇಕು. ಅಲ್ಲ ರಮ್ಯಾ, ಅದು ಐಡಿಯಾನೇ. ಆದ್ರೆ ನೀನು ಕರೆದ ತಕ್ಷಣ ಗೋಪಿ ಬರ್ತಾರ? ಖಂಡಿತ ಬರಲ್ಲ. ಬರಲ್ಲ ಅಂತಿದ್ಯಾ? ಮತ್ತೆ ಈ ಪೂಜೆ ಎಲ್ಲ ಹೇಗೆ ಸಾಧ್ಯ? ಗೊತ್ತಿಲ್ಲ ವಿಶ್ವ, ಹೇಗೋ ಒಟ್ಟಿನಲ್ಲಿ ಗೋಪಿ ಅವ್ರನ್ನ ಕರ್ಕೊಂಡು ಹೋಗಿ ಪೂಜೆ ಕೂರಿಸ್ಬೇಕು. ನಾನ್ ಕೂರ್ಸೇ ಕೂರಿಸ್ತೀನಿ ಅಷ್ಟೇ. ನನಗೆ ಯಾಕೋ ಈ ವಿಷಯದಲ್ಲಿ ಫೇಲ್ ಆಗ್ತೀನಿ ಅಂತ ಅನಿಸ್ತಿದೆ. ವಿಶ್ವ, ನೀವು ನನ್ನ ಹಿತೈಷಿ. ನೀನ್ ಅನ್ಕೊಂಡಿರೋ ದಾರಿಲೆ ನೀನ್ ಮುಂದುವರಿ. ನೀನ್ ಅನ್ಕೊಂಡಿದ್ದೀನ ನೀನ್ ಸಾಧಿಸೇ ಸಾಧಿಸ್ತೀಯಾ, ನೀನ್ ಗೆದ್ದೆ ಗೆಲ್ತೀಯಾ ಅಂತ ಹೇಳಿ ನನ್ ಬೆನ್ ತಟ್ಟೆ ನನ್ ಪ್ರೋತ್ಸಾಹ ಕೊಡ್ಬೇಕು. ಅಂತದ್ರಲ್ಲಿ ನೀನ್ ಸೋಲ್ತೀಯಾ ನೀನ್ ಸೋಲ್ತೀಯಾ ಅಂತ ಹೇಳಿ ಯಾಕ್ ನನ್ನ ಆತ್ಮಸ್ಥೈರ್ಯನ ಕೊಲ್ತಾ ಇದ್ದೀರಾ ನೀವು? ರಮ್ಯಾ, ನೀನ್ ನನ್ನ ತಪ್ಪು ತಿಳ್ಕೊಬೇಡ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸರಿ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಹೀಗೆ ಹೇಳ್ತಿರೋದು. ನಾಳೆ ಬೆಳಗ್ಗೆನೆ ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು. ನೋಡಿ, ಕಂಪ್ಲೇಂಟ್ ಕೊಡೋ ಐಡಿಯಾನ ನಾನು ಬಿಟ್ಟಿದ್ದಾಗಿದೆ. ನಾನು ಅನ್ಕೊಂಡಿರೋ ದಾರಿನ ನಾನು ಮುಂದುವರಿತೀನಿ. ನಾನು ಗೆದ್ದೆ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಕಂಪ್ಲೇಂಟ್ ಕೊಡೋ ಐಡಿಯಾನ ನಾನು ಬಿಟ್ಟಿದ್ದಾಗಿದೆ. ನಾನು ಅನ್ಕೊಂಡಿರೋ ದಾರಿನ ನಾನು ಮುಂದುವರಿತೀನಿ. ನಾನು ಗೆದ್ದೆ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ನಾನು ಸೋತ್ರೆ ಆಗ ನೀವ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡೋಣ. ಯಾಕೆ ಹೀಗೆ ಹೇಳ್ತೀನಿ ಅಂದ್ರೆ, ಈ ಮೂಢನಂಬಿಕೆ ಹಿಂದೆ ಬಿದ್ದು ನಿನ್ ಜೀವನ ಹಾಳು ಮಾಡ್ಕೊಳ್ಳೋದ್ರ ಬದಲು ನೀನ್ ಕಂಪ್ಲೇಂಟ್ ಕೊಡ್ರಿ. ವಿಶ್ವ ಪ್ಲೀಸ್, ಈ ಅಮಾವಾಸ್ಯ ದಿನ ಹೇಗಾದ್ರೂ ಮಾಡಿ ನಾನು ಗೋಪಿ ಅವ್ರನ್ನ ಆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗೇ ಹೋಗ್ತೀನಿ. ನೋಡ್ತಾ ಇದ್ದೀನಿ. ಸರಿ ರಮ್ಯಾ, ನನಗನ್ಸ್ದ ನಾನು ಹೇಳಿದೆ, ನಿನಗನ್ಸ್ದ ನೀನ್ ಹೇಳಿದ್ಯಾ, ಇದ್ರ ಮೇಲೆ ನಿನ್ನ ಇಷ್ಟ. ಇವಳು ಮಾತಾಡ್ತಿರೋ ರೀತಿ ನೋಡಿದ್ರೆ ಇವಳು ಗೋಪಿನ ಕರ್ಕೊಂಡು ಹೋಗೇ ಹೋಗ್ತಾಳೆ. ಇಲ್ಲ, ಗೋಪಿ ಇವಳಿಗೆ ಸಿಗ್ಬಾರ್ದು. ಗೋಪಿ ಸಿಕ್ಬಿಟ್ರೆ ನಾನು ಕೂಡಂಗಿಯಾಗಿ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ. ನೋ ನೋ, ನಾನು ಊರ್ ಬಿಟ್ಟು ಹೋಗ್ಬಾರ್ದು. ಗೋಪಿ ಇವಳಿಗೆ ಸಿಗ್ಬಾರ್ದು. ಹಾಗೆ ಮಾಡ್ಬೇಕು.
ಮಾಡ್ತೀನಿ, ಹಾಗೆ ಮಾಡ್ತೀನಿ, ಮಾಡ್ತೀನಿ. ವಿಜಿ, 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 ಏನಾಯ್ತು ವಿಜಿ? ಯಾಕೆ ಅಳ್ತಿದೀಯ ವಿಜಿ? ಓ ಓ ವಿಜಿ, ಸುಮ್ಮನಿರಮ್ಮ, ಯಾಕೆ ಅಳ್ತಿದೀಯ ಹೀಗೆ ವಿಜಿ? ಬಂದೆ ಇರಿಪ್ಪ ವಿಜಿ. ವಿಜಿ ಅಪ್ಪ ಅಪ್ಪ ಅಂತ ಕಿರ್ಚಿ ಎದ್ಬಿಟ್ಲು, ಏನು ಅಂತ ಕೇಳಿದ್ರೆ ಏನು ಹೇಳ್ತಿಲ್ಲ, ಸುಮ್ಮನೆ ಹೇಳ್ತಿದ್ದಾಳೆ. ವಿಜಿ, ಏನಾಯ್ತು? ಏನ್ ಹೇಳ್ತಿದ್ಯ ನೀನು? ಹೌದ್ರಿ ಅಪ್ಪ, ನೀರಲ್ಲಿ ಬಿದ್ದು ಸತ್ತೋದ್ರಿ. ಏನು ಮಾವ ನೀರಲ್ಲಿ ಬಿದ್ರ? ಹಾಗೇನಾದ್ರೂ ಕನಸು ಕಂಡ್ಯ ವಿಜಿ? ಅದು ಕನಸಾದ್ರು ಸತ್ಯ ರೀ, ಅಪ್ಪ ಸತ್ತೋದ್ರು ರೀ. ಏನ್ ಹೇಳ್ತಿದ್ಯಾ ವಿಜಿ ನೀನು? ಚೆನ್ನಾಗಿದ್ ನಮ್ಮಪ್ಪ ಮನೆ ಬಿಟ್ಟು ಹೋಗಾಗ ಮಾಡಿ ತಾನೇ ರೀ, ಅವ್ರನ್ನ ಕುಂದಿದ್ದು ನಾನೇ ರೀ. ನನ್ ಪಾಪಿ, ನನ್ ಪಾಪಿ ರೀ. ಅಪ್ಪನೇ ಹೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾನು ಸಾಯ್ಲೇಬೇಕು. ಹೌದು ರೀ, ನಾನು ಸಾಯ್ಲೇಬೇಕು ರೀ, ನಾನು ಸಾಯ್ಲೇಬೇಕು. ವಿಜಿ, ಏನಮ್ಮ ಇದು? ಅಲ್ಲ, ಕನ್ಸಲ್ ಕಂಡಿದ್ದು ನಿಜ ಆಗುತ್ತೆ ನಮ್ಮ? ಇಲ್ಲ ಅಣ್ಣ, ನಿಮಗೇನು ಗೊತ್ತಿಲ್ಲ, ನಾನು ಕನ್ಸಲ್ ಕಂಡಿದ್ದೆಲ್ಲ ಸತ್ಯ. ಅವ್ರ ಸಾವಿಗೆ ನಾನೇ ಕಾರಣ. ನನ್ನಂತೋಳು ಬದುಕಿರ್ಬಾರ್ದು, ನಾನು ಪಾಪಿ, ನಾನು ಬದುಕಬಾರ್ದು. ವಿಜಿ, ಏನ್ ಮಾತಾಡ್ತಿದೀಯ ನೀನು? ಹೌದು, ನಾನ್ ಸಾಯ್ಲೇಬೇಕು, ನಾನ್ ಸತ್ತೋಗ್ತೀನಿ. ನಾನ್ ಮಾಡಿದ ತಪ್ಪಿಗೆ ಅದೇ ಸರಿಯಾದ ಶಿಕ್ಷೆ. ನಾನ್ ಸಾಯ್ಲೇಬೇಕು ವಿಜಿ, ನಾನ್ ಸಾಯ್ಲೇಬೇಕು. ಓ, ನೀನ್ ಕನಸ್ ಕಂಡಿದೀಯ ವಿಜಿ. ಕನಸ್ ಕಂಡಾಗೆಲ್ಲ ಆಗೋದಿಲ್ಲ, ಮಾವ ಎಲ್ಲೇ ಇದ್ರು ಚೆನ್ನಾಗಿರ್ತಾರೆ. ನೀನ್ ಸಮಾಧಾನ ಮಾಡ್ಕೊ. ಇಲ್ಲ, ನೀವ್ ಯಾರೇನ್ ಹೇಳಿದ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ. ನಮ್ಮಪ್ಪ, ನಮ್ಮಪ್ಪ ಸತ್ತೋಗಿದ್ದಾರೆ. ಅವ್ರು ಬದುಕಿದ್ದಾರೆ ಅನ್ನೋದೆಲ್ಲ ಸುಳ್ಳು ರೀ. ಅವ್ರನ್ನ ಕೊಂದೋಳು ನಾನೇ ರೀ, ಅವ್ರನ್ನ ಕೊಂದೋಳು ನಾನೇ. ವಿಜಿ, ನಾರಾಯಣಪ್ಪನವರು ದೇವ್ರಂತ ಮನುಷ್ಯ, ಅವ್ರಿಗೇನು ಆಗಲ್ಲ. ಧೈರ್ಯವಾಗಿರು, ಅವ್ರು ಬಂದೇ ಬರ್ತಾರೆ. ವಿಜಿ, ನನ್ನಿಂದ ನಂಬೋಕ್ ಆಗ್ತಾ ಇಲ್ಲ. ಅಪ್ಪ ಮನೆ ಬಿಟ್ಟು ಹೋಗಿ ಇಷ್ಟೋ ದಿನ ಆಗಿದೆ. ಅವ್ರಿಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇದ್ರು, ನಮ್ಮನ್ನ ನೋಡ್ಬೇಕು ಅಂತ ಅಪ್ಪ ಬಂದೇ ಬರ್ತಿದ್ರು. ಆದ್ರೆ ಇಷ್ಟು ದಿನ ಆದ್ಮೇಲೆ ಅವ್ರು ಬಂದಿಲ್ಲ ಅಂದ್ಮೇಲೆ ನಿಜವಾಗ್ಲೂ ಅವ್ರಿಗೆ ಏನೋ ಆಗಿದೆ. ವಿಜಿ, ನಾರಾಯಣಪ್ಪನವರು ಮನೆ ಬಿಟ್ಟು ಹೋಗಿ ಇಷ್ಟು ದಿವಸ ಆದ್ರೂ ವಾಪಸ್ ಬರ್ಲಿಲ್ವಲ್ಲ ಅನ್ನೋ ಆತಂಕ ನಿನ್ ಮನಸ್ಸಲ್ಲಿ. ಆ ಕಾರಣಕ್ಕೆ ನಿನ್ಗೆ ಕನಸು ಬಿದ್ದಿದೆ. ನೀನ್ ಧೈರ್ಯವಾಗಿರಮ್ಮ, ಅವ್ರಿಗೇನು ಆಗಲ್ಲ, ಬಂದೇ ಬರ್ತಾರೆ ವಿಜಿ. ಹೌದು ವಿಜಿ, ಮಾವ ಬಂದೇ ಬರ್ತಾರೆ, ಅವ್ರು ಚೆನ್ನಾಗಿರ್ತಾರೆ. ನೀ ಸಮಾಧಾನ ಮಾಡ್ಕೋ. ಇಲ್ಲ, ನಮ್ಮಪ್ಪ ಬದುಕಿದ್ದಾರೆ ಅಂತ ನನ್ನಿಂದ ನಂಬೋಕೆ ಆಗ್ತಿಲ್ಲ ರೀ. ವಿಜಿ, ಹಾಗೆಲ್ಲ ಏನು ಆಗೋದಿಲ್ಲ, ನಾವೆಲ್ಲ ಹೇಳ್ತಾ ಇದೀವಲ್ವಾ, ಅವ್ರು ಒಂದಲ್ಲ ಒಂದಿನ ಬಂದೇ ಬರ್ತಾರಮ್ಮ. ಸುಮ್ಮನೆ ಅದಾಯ್ತು ಇದಾಯ್ತು ಅಂತ ಯೋಚನೆ ಮಾಡಿಕೊಂಡು ಮನ್ಸು ಕೆಡಿಸ್ಕೋಬೇಡ. ನೀನ್ ಸುಮ್ನೆ ಮಲ್ಕೋ, ಅವ್ರು ಬರ್ತಾರೆ, ನೀನ್ ಮಲ್ಕೋ. ಇಲ್ಲ, ಅವರು ವಿಜಿ ಹೇಳ್ತಿದೀವಲ್ಲ ಏನೂ ಆಗಿರಲ್ಲ, ಮಲ್ಕೋ ಮಲ್ಕೋಮ್ಮ. ವಿಜಿ, ಧೈರ್ಯವಾಗಿರಮ್ಮ ನೀನು. ಗೋಪಿ, ಕೊಡಿಲ್ ಮಗುನ, ಸ್ವಲ್ಪ ಸಮಾಧಾನ ಮಾಡು. ಅಳಿ ಅಂದ್ರೆ ನಡೀರಿ, ಹೋಗೋಣ, ನಡೀರಮ್ಮ, ಹೋಗಿ ಮಲ್ಕೊಳ್ಳಿ. ವಿಜಿ,
ಏನ್ರಿ ವಿಜಿ? ಸೋಮ್ನಳ್ಳಿಗೆ ಹೋಗಿವಂತೆ. ಆದ್ರೆ ಕನ್ಸಿನಲ್ಲಿ ನಡೆದ ವಿಷಯನೆಲ್ಲ ಅವ್ರಿಗೆ ತಿಳಿಸಿ ಯಾಕೆ ಸುಮ್ಮನೆ ಅವ್ರಿಗೂ ಗಾಬರಿ ಪಡಿಸ್ತೀಯ? ಇಲ್ಲ ರೀ, ನಾನು ಅಲ್ಲಿಗೆ ಹೋಗಿ ವಿಷಯ ಎಲ್ಲ ಅಕ್ಕಂದ್ರಿಗೆ ಹೇಳಲೇಬೇಕು. ನನಗೆ ಸಮಾಧಾನ ಆಗ್ತಿಲ್ಲ ರೀ, ನಾನು ಅಲ್ಲಿಗೆ ಹೋಗ್ಲೇಬೇಕು ಪ್ಲೀಸ್ ರೀ. ಸರಿ ಹೋಗಿ ಮತ್ತೆ ಮಲ್ಕೋ ಮಲ್ಕೋ. ವಿಷಯ ತಿಳಿಸಣ, ಅವರೇ ನೋಡ್ಕೊಳ್ಳಿ. ಬನ್ನಿ ಬನ್ನಿ ಹೇಳಪ್ಪ. ಹಲೋ, ಯಾರು ಮಾತಾಡ್ತಾ ಇರೋದು ಹೇಳಿ. ಅರೇ ಕಾನ್ಸ್ಟೇಬಲ್ ಬನ್ರಿ. ಇಲ್ಲಿ ಸರ್, ಅಲ್ಲಿ ಗೋಸಾಯಿ ಘಾಟ್ನಲ್ಲಿ ಯಾವ್ದೋ ಪರಿಚಯ ಇಲ್ದರ ಹೆಣ ಬಿದ್ದಿದೆ ಅನ್ಬಿಟ್ಟು ಪಬ್ಲಿಕ್ ಫೋನ್ ಮಾಡಿದ್ರು. ಸರಿ ಸರ್, ಅರ್ಜೆಂಟ್ ಆಗಿ ಅಲ್ಲಿಗೆ ಹೋಗೋಕೆ ಜೀಪ್ ರೆಡಿ ಮಾಡಿಸಿ. ಆಯ್ತು ಸರ್. ರೇ ಬನ್ರಿ ಇಲ್ಲಿ, ಹಾಗೆ ಆಂಬುಲೆನ್ಸ್ಗೆ ಪ್ರೆಸ್ನವ್ರಿಗೆ ಫೋನ್ ಮಾಡಿ ಅಲ್ಲಿಗೆ ನೇರವಾಗಿ ಬಂದ್ಬಿಡಕ್ಕೆ ಹೇಳಿ. ಹೋಗಿ. ಸರಿ ಸರ್. ಏನ್ ಕರ್ಮನೋ ಏನೋ, ಮರ್ಡ್ರು ಸೂಸೈಡು ಅಂತ ವಾರಕ್ಕೊಂದು ಬಾಡಿ ಸಿಗುತ್ತೆ. ಕರ್ಮ ಕರ್ಮ. ಸರ್ ಅಲ್ಲಿದೆ ನೋಡಿ ಸರ್. ಯಾರ್ರಿ ಮೊದಲು ನೋಡಿದ್ದೀನ? ನಾನೇ ಸರ್. ಕೈ ಕಲ್ ಮುಖ ತೊಳ್ಕೊಂಡು ಅಂತ ಬಂದೆ ಸರ್, ಅಲ್ಲಿ ಹೆಣ ತೆಲ್ತಾ ಇತ್ತು ಸರ್, ಆಮೇಲೆ ಇವ್ರಿಗೆ ಕರೆದು ಹೇಳಿದೆ ಸರ್. ಹೌದು ಸರ್, ಅವ್ರು ಹೇಳಿದ್ಮೇಲೆ ನಾನು ಅಲ್ಲಿ ನೋಡಿ ನಿಮಗೆ ಫೋನ್ ಮಾಡಿದ್ದೆ. ಆಂಬುಲೆನ್ಸ್ ಫೋನ್ ಮಾಡಿದ್ರೇನ್ರಿ? ಹಾಂ ಮಾಡಿದ್ದೀನಿ ಸರ್. ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ನ ಕರೆಸಿ ಬಾಡಿ ನಮ್ಮ ಮೇಲೆ ತರಿಸ್ಬಿಡಿ. ಸರಿ ಸರ್. ಹೋಗಿ.
ಜಪನ ಇದಾನ ಬನ್ನಿ.